ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಗುಡೇಮಾರನಹಳ್ಳಿಯ ಶ್ರೀ ಸಿದ್ಧಗಂಗಾ ಪ್ರೌಢಶಾಲೆಯಲ್ಲಿ 1987 1990 ಓದಿದ ವಿದ್ಯಾರ್ಥಿಗಳು 32 ವರ್ಷಗಳ ನಂತರ ಶ್ರೀ ಸಿದ್ಧಗಂಗಾ ಪ್ರೌಢಶಾಲೆಯ ಆವರಣದಲ್ಲಿ ಮಲ್ಲಪ್ಪನವರ ನೇತೃತ್ವದಲ್ಲಿ ಸೇರಿ ಸ್ನೇಹ ಸಂಗಮ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಈ ಕಾರ್ಯಕ್ರಮವನ್ನು ಸಿದ್ಧಗಂಗಾ ಮಠಾಧೀಶರಾದ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಮ್ಮಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಕಾರಣೀಭೂತರಾದ ನಮ್ಮ ಪ್ರೀತಿಯ ಗುರುವೃಂದಕ್ಕೆ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುವ ಸುಸಮಯವಾಗಿದೆ. ಅಂತಹ ಮುನ್ನುಡಿಯನ್ನು ಬರೆಯುವ ಕಾರ್ಯಕ್ರಮವನ್ನು ಮಾಡಬೇಕೆಂದು ಇಚ್ಛಾಶಕ್ತಿಯಿಂದ ಒಂದುಗೂಡಿದ ಇದೇ ಶಾಲೆಯಲ್ಲಿ ಓದಿದ 1987 ಸಾಲಿನ ವಿದ್ಯಾರ್ಥಿ ವೃಂದಕ್ಕೆ ನನ್ನದೊಂದು ದೊಡ್ಡ ಸಲಾಂ. ಈ ಕೊರೋನಾ ಅನ್ನೋದು ನಮ್ಮ ಎಲ್ಲ ಸ್ನೇಹಿತರನ್ನು ಒಂದುಗೂಡಿಸಿದೆ. ಅದಕ್ಕೆ ನಾವು ಕೊರೋನಾಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾವು ಕೊರೋನಾ ಬರಲಿಲ್ಲ ಅಂದರೆ ನಾವು ಇಷ್ಟು ಜನ ಸ್ನೇಹಿತರು ಏನಿದೆ ಈಗ ಕಾರ್ಯಕ್ರಮ ಆಯೋಜಿಸಿದ್ದೀವಿ, ಆ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೂ ನಾವು ಸ್ನೇಹಿತರು ಸಿಗ್ತಿರಲಿಲ್ಲ, ನಾವು ಒಬ್ಬರೊಬ್ಬರನ್ನ ನಾವು ಭೇಟಿ ಮಾಡೋದಕ್ಕೂ ಅವಕಾಶ ಸಿಗ್ತಿರಲಿಲ್ಲ. ಹಾಗಾಗಿ ಈ ಕೊರೋನಾ ಕಾಲದಲ್ಲಿ ನಾನು ಒಂದು ಸಣ್ಣದಾಗಿ ನಾನು ನನ್ನ 4-5 ಜನ ಸ್ನೇಹಿತರ ನಂಬರ್ ಇತ್ತು ನನ್ನ ಹತ್ರ. ಆ ಟೈಮಲ್ಲಿ ನಾನು ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದೆ, SSRHS 8790 ಬ್ಯಾಚ್ ಸ್ಟೂಡೆಂಟ್ಸ್ ಅಂತ ಅಂದ್ಬಿಟ್ಟು. ಆ ಸಮಯದಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ ಎಲ್ಲ ಸ್ನೇಹಿತರನ್ನ ಒಂದು ಗ್ರೂಪ್ನಲ್ಲಿ ಸೇರಿಸ್ಕೊಂಡು ಇವತ್ತು ನಾವು 32 ವರ್ಷಗಳ ನಂತರ ಏನಿದ್ದಾರೆ, ಅವತ್ತು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಏನಿದ್ರು, ಇವತ್ತು ನಾವು ಏನಿದ್ದೀವಿ ಅನ್ನೋದೊಂದು ನೋಡೋ ಅವಕಾಶ ಸಿಗಲಿ ಅನ್ನೋ ಉದ್ದೇಶಕ್ಕೆ ನಾನು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೆ. ಆ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ 2 ವರ್ಷಗಳ ನಂತರ ಇವತ್ತು ಈ ಕಾರ್ಯಕ್ರಮನ ನಾವು ಆಯೋಜಿಸಿದ್ದೀವಿ. ಮೊದಲು ಒಂದು ನಾನು ಸತತ ಪ್ರಯತ್ನ, ಇದರೊಳಗೆ ನನ್ನ ಒಬ್ಬನ ಪರಿಶ್ರಮ ಇಲ್ಲ, ನಮ್ಮ ಎಲ್ಲ ಸ್ನೇಹಿತರು. ಯಾಕಂದರೆ ನನಗೆ ಎಲ್ಲ ನಾವು ವಿದ್ಯಾಭ್ಯಾಸ ಮಾಡೋ ಟೈಮಲ್ಲಿ 140 ಜನ ನಾವು ವಿದ್ಯಾರ್ಥಿಗಳಿದ್ದೋ ಬರೀ ಒಂದು ವರ್ಗದಲ್ಲಿ, ಅಂದರೆ ನಮ್ಮ ಸಾಲಿನಲ್ಲಿ 140 ಜನ ನಾವು ವಿದ್ಯಾರ್ಥಿಗಳಿದ್ದೋ ಇವತ್ತು ಅಷ್ಟು ಸ್ಟ್ರೆಂತ್ ಇತ್ತು ನಮ್ಮ ಸೆಕ್ಷನ್ನಲ್ಲಿ. ಹಾಗಾಗಿ ಆ 140 ಜನದಲ್ಲಿ ನಾವು ಇದುವರೆಗೂ ನಾವು ಶ್ರಮಪಟ್ಟು 100 ಜನಗಳ ನಮ್ಮ ಸ್ನೇಹಿತರ ಒಂದು ಸಂಪರ್ಕನ ನಾವು ಸಾಧಿಸಿದ್ದೀವಿ.
ಅದಕ್ಕೆ 2 ವರ್ಷಗಳ ನಿರಂತರ ಪ್ರಯತ್ನ ಮಾಡಿದ್ದೀವಿ. ನಾನು ನಮ್ಮ ಸ್ನೇಹಿತರು ಕೇಳ್ಕೊಂಡೆ, ನಾವು ಇದರ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀವಿ, ನಾವು 100 ಜನ ಸಂಪರ್ಕದಲ್ಲಿದ್ದೀವಿ. ನಾವು ಓದಿರೋ ಶಾಲೆಗೆ ಏನಾದರೂ ಒಂದು ಸಾಧನೆ ನಮ್ಮನ್ನು ನಾವು ಇದು ಮಾಡಬೇಕು, ಏನೋ ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ನನ್ನ ಅಭಿಪ್ರಾಯನ ನಾನು ವ್ಯಕ್ತಪಡಿಸಿದಾಗ ನನ್ನ ಎಲ್ಲ ಸ್ನೇಹಿತರು ಏನಂತ ಅಂದ್ರು, ಇಲ್ಲಪ್ಪ ನೀನು ಏನು ತೀರ್ಮಾನ ಮಾಡ್ತೀಯ ಅದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ, ಸಂಪೂರ್ಣ ಬೆಂಬಲ ಇರ್ತೀವಿ, ನೀನು ಏನು ತೀರ್ಮಾನ ಮಾಡ್ತೀಯ ಮಾಡು, ಅದಕ್ಕೆ ನಾವೆಲ್ಲ ಸಹಕಾರ ಕೊಡ್ತೀವಿ, ನಾವು ಕಾರ್ಯಕ್ರಮ ಆಯೋಜನೆ ಮಾಡೋದಂತ ನನ್ನ ಎಲ್ಲ ಸ್ನೇಹಿತರು ನನಗೆ ಬೆಂಬಲ ವ್ಯಕ್ತಪಡಿಸಿದಾಗ ನನಗೆ ಒಂದು ಆಲೋಚನೆ ಬಂತು. ನಮಗೆ ಏನು ನಾವು ವ್ಯಾಸಂಗ ಮಾಡ್ತಾ ಇದ್ದ ಸಮಯದಲ್ಲಿ ನಮಗೆ ಯಾರು ಶಿಕ್ಷಕರಿದ್ದರು ಅವ್ರನ್ನ ನಾವು ಶಿಕ್ಷಕರ ದಿನಾಚರಣೆ ಎಂದು ಕರೆದು ನಾವು ಒಂದು ಸನ್ಮಾನ ಕಾರ್ಯಕ್ರಮ ಮಾಡೋಣ, ಒಂದು ಗುರುಗಳಿಗೆ ನಾವು ಒಂದು ಸಣ್ಣ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಒಂದು ಸಣ್ಣದಾಗಿ ಒಂದು ಅವರಿಗೆ ನಮ್ಮ ಗುರು ಕಾಣಿಕೆ ಏನು ನಮ್ಮ ಕೈಲಾಗುತ್ತೋ ಅದನ್ನು ಮಾಡಿಬಿಟ್ಟು ಒಂದು ನಮ್ಮ ಶಾಲೆಯಲ್ಲಿ ಈ ಥರದ ಕಾರ್ಯಕ್ರಮ ಯಾವುದೇ ಮೊದಲು ಮಾಡಿಲ್ಲ, ಇದೇ ಮೊದಲ ಬಾರಿ ನಾವು ಮಾಡ್ತಾ ಇದ್ದೀವಿ. ತುಂಬ ಜನ ಇದರೊಳಗೆ ಈ ಹಳೆ ಈ ಶಾಲೆಯಲ್ಲಿ ಓದಿದ್ದಾರೆ ಹೋಗಿದ್ದಾರೆ, ಆದರೆ ಯಾರಿಗೂ ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಬರೋದು ಮುಂಚೆ ನಮ್ಮ ಗುಂಪಿನ ನಮ್ಮ ಸ್ನೇಹಿತರು ನಮ್ಮ ಮಿತ್ರರು ಮಾಡಿದ್ದಾರೆ. ಸಿದ್ಧಗಂಗಾ ಗ್ರಾಮಾಂತರ ಪ್ರೊಡಕ್ಷನ್ನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ಈ ಕಾರ್ಯಕ್ರಮದ ಬಗ್ಗೆ ವಿವರ ಹೇಳಿ ಸರ್. ಸರ್, ನಾವು ಈಗ ಏನು 87ನೇ ಇಸ್ವಿನಲ್ಲಿ ಅಡ್ಮಿಷನ್ ಆಗಿ 90ನೇ ಇಸ್ವಿನಲ್ಲಿ ನಾವು ಎಕ್ಸಾಮ್ ಬರೆದು ಹೋಗಿದಂಥ ಒಂದೇ ಸಾಲಿನ ನಾವು ವಿದ್ಯಾರ್ಥಿಗಳು 32 ವರ್ಷಗಳ ನಂತರ ನಾವು ಒಂದು ಕಡೆ ಇದೇ ಮೊದಲನೇ ಬಾರಿಗೆ ಭೇಟಿಯಾಗ್ತಾ ಇದ್ದೀವಿ. 32 ಸ್ನೇಹ ಸಂಗಮ ಅನ್ನೋ ಕಾರ್ಯಕ್ರಮದ ಮುಖಾಂತರ ಈ ಕಾರ್ಯಕ್ರಮದ ನಂತರ ಏನಂದರೆ ನಾವು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ನಮಗೆ ಯಾರಿದ್ದಂಥ ಶಿಕ್ಷಕರನ್ನು ಎಲ್ಲರೂ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವ್ರನ್ನ ಕರೆಸಿ ನಾವೆಲ್ಲರಿಗೂ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದು
ಸ್ವಾಮೀಜಿ ಮಗಳು ಇದು ಸಿದ್ಧಲಿಂಗ ಮಹಾಸ್ವಾಮಿಗಳು ನಾವು ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಎಲ್ಲರೂ ನಮ್ಮ ಸ್ನೇಹಿತರು ನಮ್ಮ ಮಿತ್ರವೃಂದದವರು ಎಲ್ಲ ಸೇರಿಕೊಂಡು ಇದೊಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಇದು ಮುಖ್ಯ ಏನು ಅಂದರೆ ಶಿಕ್ಷಕರ ದಿನಾಚರಣೆ ವಿಶೇಷವಾಗಿ ನಾವು ಗುರುಗಳಿಗೆ ಒಂದು ಸನ್ಮಾನ ನಮಗೆ ನಾವು ವಿದ್ಯೆ ಕಲಿಸಿಕೊಟ್ಟಂಥ ಗುರುಗಳಿಗೆ ನಾವು ಏನಾದರೂ ಗುರು ಶಿಕ್ಷಕರಾಗಿ ಅವ್ರಿಗೊಂದು ಒಂದು ಕಾಣಿಕೆ ಏನಾದರೂ ಒಂದು ಗೌರವ ಸ್ವಲ್ಪ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದೀವಿ. ಇದಕ್ಕೆ ನನ್ನ ಎಲ್ಲ ಸ್ನೇಹಿತರು ನನ್ನ ಗೆಳೆಯರು ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಇದು ಒಬ್ಬರ ಪ್ರಯತ್ನ ಅಲ್ಲ, ಎಲ್ಲ ನಮ್ಮ ಸ್ನೇಹಿತರ ಸಂಘಟನೆ ಪ್ರಯತ್ನ. ಸರ್, ಎಷ್ಟು ಜನ ಇದೆ ಸರ್ ಒಟ್ಟು ನಿಮ್ಮ ನಮ್ಮ ಬ್ಯಾಚ್ನಲ್ಲಿ ನಾವು ವಿದ್ಯಾಭ್ಯಾಸ ಮಾಡ್ತಿದ್ದರು 140 ಜನ ವಿದ್ಯಾಭ್ಯಾಸ ಮಾಡಿದ್ದೋ ಅಂದಿನ ಆ ಕಾಲದಲ್ಲಿ. ಈಗ ನಮಗೆ ಏನೋ ಸಂಪರ್ಕಕ್ಕೆ ಸಿಕ್ಕಿದಂಥವ್ರು 100 ಜನ ವಿದ್ಯಾರ್ಥಿಗಳು ಸಿಕ್ಕಿದ್ದಾರೆ. ನಾವು 100 ಜನ ವಿದ್ಯಾರ್ಥಿಗಳು ಸೇರಿಕೊಂಡು ಒಂದು ಗ್ರೂಪ್ ಮಾಡಿಕೊಂಡು ಒಂದು ಒಂದು 2 ವರ್ಷದ ಸತತ ಪ್ರಯತ್ನದಿಂದ ಇಂದಿನ ಕಾರ್ಯಕ್ರಮಕ್ಕೆ ಒಂದು ಮೂಲ ಕಾರಣ. ಈ ಸಿದ್ಧಗಂಗಾ ಗ್ರಾಮಾಂತರ ಶಾಲೆಯಲ್ಲಿ ಓದಿದ್ದವರ? ಹೌದು, ಎಲ್ಲರೂ ಸಿದ್ಧಗಂಗಾ ಇದು ಈ ಶಾಲೆಗೆ ಅವತ್ತಿನ ಕಾಲದಲ್ಲಿ 15 ಕಿಲೋಮೀಟರ್ ದೂರದಿಂದ ಎಣ್ಣಿಗೆರೆ ಗ್ರಾಮ ಈ ಕಡೆ ತೊಡೆಚನಹಳ್ಳಿ ಇದು ಬಂಟರಗುಪ್ಪೆ ಬಸವಸಳ್ಳಿ ಆ ಥರ ದೂರ ಊರಿನಿಂದ ಬರ್ತಾ ಇದ್ರು. ಅವತ್ತು ವ್ಯಾಸಂಗ ಮಾಡ್ತಾ ಇದ್ದು, ತುಂಬ ಕಷ್ಟದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು ಅವತ್ತಿನ ಕಾಲದಲ್ಲಿ. ಅವತ್ತು ವಿದ್ಯಾರ್ಥಿಗಳ ಸಂಖ್ಯೆನೂ ಜಾಸ್ತಿ ಇತ್ತು. ಹಾಗಾಗಿ ನಾವೆಲ್ಲರೂ ಈಗ ಏನೋ ಒಂದು ಈ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲ ಇದಾದ್ಮೇಲೆ ನಾವೊಂದು ವಾಟ್ಸಪ್ನಲ್ಲಿ ಒಂದು ಗ್ರೂಪ್ ಮಾಡಿಕೊಂಡು ಒಬ್ರಿಗೊಬ್ರು ಸಂಪರ್ಕಕ್ಕೆ ಸಿಕ್ಕಿ ಒಬ್ರಿಗೊಬ್ರು ಎಲ್ಲರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿ ಈಗ ಒಂದು 100 ಜನ ನಾವು ಸಂಘಟನೆ ಆಗಿರೋದ್ರಿಂದ ನಾವು ಏನಾದರೂ ಒಂದು ನಮ್ಮ ಶಾಲೆಗೆ ಓದಿದ ಶಾಲೆಗೆ ಏನಾದರೂ ಒಂದು ನಾವೊಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ಗುರುಗಳಿಗೆ ಒಂದು ಗೌರವ ಸಲ್ಲಿಸಬೇಕು ಅನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.